ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಏ ಗಜು, ಏನೋ ಈ ಮಧ್ಯೆ ನೀನು ಡಾನ್ಸ್ ಸರಿಯಾಗಿ ಕಲಿಯುವುದಿಲ್ಲವಲ್ಲ, ಏನಾಗಿದೆ ನಿನಗೆ? ಯಾರದ್ದಾದರೂ ಕಣ್ಣು ಬಿತ್ತಾ ಹೇಗೆ? ಅಯ್ಯೋ ಟೀಚರ್, ನಾನು ಚೆನ್ನಾಗಿದ್ದೇನೆ, ನಾನು ಯಾವಾಗಲೂ ಇಷ್ಟೇ ಮಾಡುತ್ತಿದ್ದೆ, ಏನಾಯಿತು? ಸರಿಯಾಗಿಲ್ಲವಾ ನಿನ್ನ ತಲೆ? ಏನಿದು ನಿನ್ನ ಹುಚ್ಚಾಟ? ಹೆಚ್ಚು ಸಿನಿಮಾ ಡಾನ್ಸ್ ನೋಡುತ್ತಿದ್ದೀಯಾ ಅನಿಸುತ್ತೆ. ಏನು ಕೆಲಸಕ್ಕೆ ಬಾರದೇ ಹೋಗುತ್ತಿರುವೆ? ಇರು, ನಿನ್ನ ಅಮ್ಮನನ್ನು ಕೇಳುತ್ತೇನೆ. ಸಿಕ್ಕಾಪಟ್ಟೆ ಟಿವಿ ನೋಡುತ್ತಿದ್ದೀಯಾ? ಅಯ್ಯೋ ಟೀಚರ್, ನಾನು ಸಿನಿಮಾ ನೋಡೋದಾ? ಆ ಥರ ಏನೂ ಇಲ್ಲಪ್ಪ ಅಂದೆ. ಸುಳ್ಳು ಹೇಳಬೇಡ, ನಾನು ನಿನ್ನ ಮೊದಲಿನಿಂದಲೂ ನೋಡುತ್ತಿದ್ದೇನೆ. ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೀಯಾ ಅಂತ ಅಂದುಕೊಂಡು ನಿನ್ನನ್ನು ಒಳ್ಳೆ ಡ್ಯಾನ್ಸರ್ ಆಗಿ ಮಾಡುವ ಯೋಚನೆ ಮಾಡಿದ್ದೆ. ನೀನು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಡ್ಯಾನ್ಸ್ ಕಲಿತುಕೋ, ಒಳ್ಳೆ ಹೆಸರು ಸಂಪಾದಿಸು ಅಂತ ಹೇಳಿ ಟೀಚರ್ ಬೇರೆಯವರಿಗೆ ಡಾನ್ಸ್ ಕಲಿಸೋಕೆ ಹೊರಟರು. ನನ್ನ ಹೆಸರು ಗಜಾನನ, ವಯಸ್ಸು 22 ವರ್ಷ. ನಮ್ಮ ಡಾನ್ಸ್ ಸ್ಕೂಲ್ನಲ್ಲಿ ನನ್ನ ಜೊತೆ ಅನೇಕ ಹುಡುಗರು ಹುಡುಗಿಯರು ಇದ್ದಾರೆ. ಅವರೆಲ್ಲರೂ ನನ್ನ ವಯಸ್ಸಿನವರೇ. ಒಂದೊಂದು ಸಲ ಹುಡುಗಿಯರ ಜೊತೆಗೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವ ಪರಿಸ್ಥಿತಿ ಬರುತ್ತದೆ. ನನಗೆ ಚಿಕ್ಕವನಿದ್ದಾಗಿನಿಂದಲೂ ಸ್ವಲ್ಪ ನಾಚಿಕೆ, ಭಯ ಹೆಚ್ಚು, ಹಾಗಾಗಿ ಹುಡುಗಿಯರಿಂದ ಸ್ವಲ್ಪ ದೂರವೇ ಇರುತ್ತಿದ್ದೆ. ಆದರೆ ನಿಮಗೆ ಒಂದು ಸೀಕ್ರೆಟ್ ಹೇಳಬೇಕೆಂದರೆ, ಈ ಹೆಣ್ಣು ಮಕ್ಕಳ ಜೊತೆ ನಾಟ್ಯ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಆಗುತ್ತದೆ, ಒಂದು ವಿಶೇಷ ಅನುಭವವಾಗುತ್ತದೆ. ಬಹುಶಃ ಈ ವಯಸ್ಸಿನಲ್ಲಿ ಹಾಗೆ ಆಗುತ್ತದೆ ಏನೋ ಅಂತ ಅಂದುಕೊಂಡೆ. ನಮ್ಮ ಡ್ಯಾನ್ಸ್ ಸ್ಕೂಲ್ನಲ್ಲಿ ತುಂಬ ಜನ ಹುಡುಗಿಯರು ಇದ್ದಾರೆ. ಅವರನ್ನು ನೋಡಿದಾಗಲೆಲ್ಲ ನನಗೆ ಕಷ್ಟವಾಗುತ್ತಿತ್ತು. ಡಾನ್ಸ್ ಮಾಡುವಾಗ ಆಗಾಗ ಅವರ ಕೈ ಅಥವಾ ಅವರ ಸೊಂಟ ಒಮ್ಮೊಮ್ಮೆ ನನಗೆ ತಗಲುತ್ತಾ ಇರುತ್ತದೆ. ಒಂದೊಂದು ಸಾರಿ ನೋಡುವಾಗ ಅವರ ಮುಖವು ನನ್ನ ಮುಖದ ಹತ್ತಿರ ಬರುತ್ತದೆ. ಅಂಥ ಸಮಯದಲ್ಲಿ ನನ್ನ ಹೃದಯ ಜಾಸ್ತಿಯಾಗಿ ಹೊಡೆದುಕೊಳ್ಳುತ್ತದೆ. ಅದರಲ್ಲೂ ನನ್ನ ಜೊತೆ ಡ್ಯಾನ್ಸ್ ಕಲಿಯೋಕೆ ಬರುವ ಕಾವ್ಯ ಅಂದರೆ ನನಗೆ ತುಂಬ ಇಷ್ಟ. ಅವಳು ನನಗಿಂತ 2 ವರ್ಷ ದೊಡ್ಡವಳು. ಅವಳು ಯಾವಾಗಲೂ ನನಗೆ ಡ್ಯಾನ್ಸ್ ಹೇಳಿಕೊಡುತ್ತಾಳೆ. ಹೀಗೆ ಒಂದು ದಿನ ಕೂಚಿಪುಡಿ ಡಾನ್ಸನ್ನು ಪ್ರದರ್ಶನಕ್ಕಾಗಿ ಪ್ರಾಕ್ಟೀಸ್ ಮಾಡುತ್ತಾ ಇದ್ದೆವು. ಅವಳು ನನ್ನ ಎದುರು ನಿಂತು ನನಗೆ ಮುದ್ರೆ ಹೇಳಿಕೊಡುತ್ತಿದ್ದಳು. ಆದರೆ ನನ್ನ ದೃಷ್ಟಿ ಮುದ್ರೆಯನ್ನು ನೋಡುವ ಬದಲು ಅವಳ ಅಂದವನ್ನು ನೋಡುತ್ತಿತ್ತು. ಕಾವ್ಯ ನನ್ನ ಹಿಂದೆ ನಿಂತುಕೊಂಡು ನನ್ನ ಕೈ ಹಿಡಿದುಕೊಂಡು ನನಗೆ ಹೇಳಿಕೊಡುತ್ತಿದ್ದಳು. ಆಗ ಅವಳ ಅಂದ ನನ್ನ ಮೈಗೆ ತಾಗುತ್ತಿತ್ತು. ಆಗ ನನ್ನ ಎದೆಯ ಬಡಿತ ಇನ್ನಷ್ಟು ಜೋರಾಯಿತು. ನನ್ನ ಉಸಿರಾಟದ ವೇಗ ಜಾಸ್ತಿಯಾಯಿತು. ನನಗೆ ಡ್ಯಾನ್ಸ್ ಮೇಲೆ ಲಕ್ಷ ಕೊಡಲು ಆಗಲಿಲ್ಲ. ಆಗ ಟೀಚರ್ ನನ್ನನ್ನು ನೋಡಿ, ಹೇ ಗಜು, ಏನ್ ಮಾಡ್ತಾ ಇದ್ದೀಯಾ? ನಿನ್ನ ಮುಖದ ಈ ಭಾವನೆಯಿಂದ ಏನು ಪ್ರಯೋಜನವಿಲ್ಲ. ಡಾನ್ಸ್ ಮಾಡುವಾಗ ಸರಿಯಾದ ಮುಖಭಾವ ಹೊಂದಿರಬೇಕು. ಯಾಕೆ ನಿನಗೆ ಅರ್ಥವಾಗುವುದಿಲ್ಲ ಅಂತ ಬೈದರು. ಸ್ವಲ್ಪ ಸಮಯ ಕೊಡಿ ಟೀಚರ್, ನಾನು ಬೇಗ ಕಲಿತುಕೊಳ್ಳುತ್ತೇನೆ ಅಂದೆ. ಹಾಗೆ ಕಾವ್ಯ ಮತ್ತು ನಾನಿಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದೆವು. ಈಗ ಕಾವ್ಯಳ ಸೊಂಟವನ್ನು ಹಿಡಿದುಕೊಂಡು ಡಾನ್ಸ್ ಮಾಡುವ ದೃಶ್ಯ ಆಗ ನನ್ನ ಮನಸ್ಸಿನಲ್ಲಿ ಸಣ್ಣ ಆಸೆ ಉಂಟಾಗುತ್ತಿತ್ತು. ಕಾವ್ಯಳ ಸೊಂಟವನ್ನು ಸ್ವಲ್ಪ ಗಟ್ಟಿಯಾಗಿ ಹಿಡಿದುಕೊಂಡರೆ ಹೇಗಾಗಬಹುದು ಅನ್ನುವ ಒಂದು ಸಣ್ಣ ದುರಾಲೋಚನೆ ನನ್ನ ಮನಸ್ಸಲ್ಲಿ ಬಂತು. ನಾನು ಅಂದುಕೊಂಡಂತೆ ಅವಳ ಸೊಂಟವನ್ನು ಹಿಡಿದುಕೊಂಡಾಗ ಅವಳ ಕೋಮಲ ಚರ್ಮ ನನಗೆ ಖುಷಿ ಕೊಡುತ್ತಿತ್ತು. ನಾನು ಹಾಗೆ ಹಿಡಿದಿದ್ದಕ್ಕೆ ಕಾವ್ಯಗೆ ನೋವಾಯಿತು ಅನಿಸುತ್ತೆ. ಅಯ್ಯೋ ಏನಿದು ಗಜು, ಏನು ಮಾಡಿದೆ ನೀನು, ಹೀಗ ಮಾಡೋದು ಅಂತ ಟೀಚರ್ಗೆ ಹೇಳಿಕೊಟ್ಟಳು. ಗಜು ಸರಿಯಾಗಿ ಮುದ್ರೆ ಮಾಡ್ತಾ ಇಲ್ಲ, ಎಷ್ಟು ಸಾರಿ ಹೇಳಿಕೊಟ್ಟರು ತಪ್ಪು ತಪ್ಪಾಗಿ ಮಾಡುತ್ತಿದ್ದಾನೆ, ನನ್ನಿಂದ ಅವನಿಗೆ ಕಲಿಸಿಕೊಡಲು ಸಾಧ್ಯವಿಲ್ಲ ಅಂದಳು. ಆಗ ಟೀಚರ್, ಏನ್ ಗಜು ಯಾಕೆ ಹಾಗೆ ಮಾಡ್ತಾ ಇದ್ದೀಯ? ಸರಿ ಇವತ್ತು ಬೇಡ, ನಾಳೆ ಬೆಳಗ್ಗೆ ಬೇಗ ಬಾ, ನಿನಗೆ ಒಬ್ಬನಿಗೆ ನಾನು ಕಲಿಸುತ್ತೇನೆ, ಆಗ ನಿನಗೆ ಬರುತ್ತಾ ಇಲ್ವಾ ಅಂತ ನೋಡುತ್ತೇನೆ. ನನ್ನ ಮುಂದೆ ನಿನ್ನ ಆಟ ಏನು ನಡೆಯಲ್ಲ ಅಂತ ನನ್ನನ್ನು ಆ ದಿನ ಮನೆಗೆ ಕಳುಹಿಸಿದರು. ಮರುದಿನ ಬೆಳಗ್ಗೆ ನಾನು ಭಯದಿಂದಲೇ ಟೀಚರ್ ಮನೆಗೆ ಹೋದೆ. ಹಾಗೆ ಹೋಗುವಾಗ ದಾರಿಯಲ್ಲಿ ನನ್ನ ತಲೆಯಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತಿದ್ದವು. ನನ್ನ ಮೇಲೆ ಕೋಪಗೊಂಡು ಕಾವ್ಯ ಏನಾದರೂ ಹೇಳಿಕೊಟ್ಟಳ, ಟೀಚರ್ ಇವತ್ತು ನನಗೆ ಏನು ಮಾಡಬಹುದು? ಹಾಗೆ ಹಾಗೆ ನನ್ನ ಭವಿಷ್ಯವನ್ನು ನೆನೆಯುತ್ತಾ ಟೀಚರ್ ಮನೆಗೆ ಹೋದೆ. ಆ ದಿನ ಶುಕ್ರವಾರ ಆಗಿದ್ದುದರಿಂದ ಆಗಷ್ಟೇ ಸ್ನಾನ ಮುಗಿಸಿ ಟೀಚರ್ ಒಂದು ಸೀರೆಯನ್ನು ಉಟ್ಟುಕೊಂಡು ದೇವರ ಪೂಜೆಯನ್ನು ಮುಗಿಸಿ ಬಂದು ನಿಂತಿದ್ದರು. ಅವರನ್ನು ಕಂಡಾಗ ನನಗೆ ಒಂದು ಸಲ ತಲೆ ತಿರುಗಿದ ಹಾಗಾಯಿತು. ಅದೇ ಫಸ್ಟ್ ಟೈಮ್ ನಾನು ಟೀಚರ್ನ ಅಂದವನ್ನು ಆ ರೀತಿ ನೋಡಿದ್ದು. ಪ್ರತಿದೇವಿಯಂತೆ ಇದ್ದರು. ಆಹಾ ಎಂಥ ಸೌಂದರ್ಯ! ಅವರ ಮುಂದೆ ಸೂರ್ಯನ ಕಾಂತಿಯು ಕೂಡ ಕಡಿಮೆ ಅನ್ನಿಸುತ್ತಿತ್ತು.
ಹಾಗೆ ಅವರು ನನ್ನ ಹತ್ತಿರ ಬಂದು ಏನೋ ಕೇಳುತ್ತಿದ್ದರೆ ನನಗೆ ಅರ್ಥವಾಗಲಿಲ್ಲ. ನಾನು ಮತ್ತೊಮ್ಮೆ, ಹೇಳಿ ಟೀಚರ್ ಅಂತ ಕೇಳಿದೆ. ಯಾಕೋ ನಿನಗೆ ಇಷ್ಟೊಂದು ಆಲಸ್ಯ ಬಂದಿದೆ, ಬೆಳಿಗ್ಗೆನೇ ಕುಡಿದು ಬಂದವರ ಹಾಗೆ ಇದ್ದೀಯ, ಯಾವುದಕ್ಕೂ ಇಂಟರೆಸ್ಟ್ ಇದ್ದ ಹಾಗೆ ಇಲ್ಲ, ಬೆಳಗ್ಗೆ ಬೆಳಗ್ಗೆ ಈ ರೀತಿ ಇರುತ್ತಾರ ಅಂದರು. ನಾನು ಏನನ್ನೂ ಹೇಳದೆ ತಲೆ ತಗ್ಗಿಸಿಕೊಂಡು ಡಾನ್ಸ್ ಕ್ಲಾಸ್ ಒಳಗೆ ಹೋದೆ. ಸ್ವಲ್ಪ ಹೊತ್ತಲ್ಲಿ ಟೀಚರ್ ದೇವರಿಗೆ ಕೈ ಮುಗಿದು ತುಳಸಿಗೆ ಪ್ರದಕ್ಷಿಣೆ ಹಾಕಿ ನನಗೆ ಮುದ್ರೆ ಹೇಳಿಕೊಡಲು ಒಳಗಡೆ ಬಂದರು. ಅವರು ನನ್ನ ಹತ್ತಿರ ಬಂದು, ಏ ಗಜು, ನೀನು ಒಮ್ಮೆ ಕಟಾರಿ ಮುಖ ಮತ್ತು ಮಯೂರ ಮುದ್ರೆಯನ್ನು ಮಾಡಿ ತೋರಿಸು ಅಂತ ಕೇಳಿದರು. ನಾನು ಅದನ್ನು ಮಾಡಲು ಪ್ರಾರಂಭಿಸಿದೆ. ಆಗ ಟೀಚರ್ ಅದನ್ನು ನೋಡಿ, ಏನೋ ಇದು, ಮುದ್ರೆ ಅಂದ್ರೆ ಹೀಗೆ ಮಾಡುತ್ತಾರ ಅಂತ ಬೈದು ಹಾಗೆ ನನ್ನ ಹತ್ತಿರ ಬಂದು ನನ್ನ ಎರಡು ಕೈಯನ್ನು ಅವರ ಕೈಯಲ್ಲಿ ಹಿಡಿದುಕೊಂಡು ನನಗೆ ಮುದ್ರೆ ಹೇಳಿಕೊಡಲಾರಂಭಿಸಿದರು. ಅವರು ನನ್ನ ಕೈ ಹಿಡಿದುಕೊಂಡಾಗ ನನ್ನ ಮನಸ್ಸಿನಲ್ಲಿ ಏನೇನೋ ಆಗುತ್ತಿತ್ತು, ನನ್ನ ಗಂಟಲು ಒಣಗುತ್ತಿತ್ತು. ಒಟ್ಟಿನಲ್ಲಿ ನನಗೇನು ಮಾಡಲು ತೋಚದೆ ಗಾಬರಿಯಾಗಿ ಟೀಚರ್ ಅಂತ ಜೋರಾಗಿ ಕೂಗಿದೆ. ಅವರು ಒಮ್ಮೆಲೆ ಕಂಗಾಲಾಗಿ, ಏನಾಯಿತು ಅಂತ ನನ್ನನ್ನು ಕೈಯಲ್ಲಿ ಹಿಡಿದು ನನ್ನ ತಲೆಯನ್ನು ಸವರುತ್ತಿದ್ದರು. ಆಗ ಅವರ ತಲೆಯಿಂದ ಒಳ್ಳೆಯ ಸುವಾಸನೆ ಬರುತ್ತಿತ್ತು, ಅದು ಅವರು ತಲೆಗೆ ಹಾಕಿದ್ದ ಶಾಂಪೂವಿನ ಪರಿಮಳ ಅಂತ ಗೊತ್ತಾಯಿತು. ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಆಗ ಅವರು ಕೋಪಗೊಂಡು, ಏನೋ ಇದು, ನಿನಗೆ ಈಗಲೇ ಜೋಡಿ ಬೇಕಾ, ನಾನು ಒಬ್ಬಳೇ ಸಿಕ್ಕಿದ್ದೆ ಅಂತ ಈ ರೀತಿ ಮಾಡೋದು, ಇರೋ ನಿನ್ನ ಅಮ್ಮನಿಗೆ ಹೇಳುತ್ತೇನೆ, ನನ್ನ ಜೊತೆ ನಿನ್ನ ಆಟ ಏನೂ ನಡೆಯಲ್ಲ ಅಂದರು. ನನಗೆ ಭಯವಾಯಿತು. ಕೂಡಲೇ ಅವರ ಕಾಲು ಹಿಡಿದುಕೊಂಡು, ಅಯ್ಯೋ ನನ್ನನ್ನು ಕ್ಷಮಿಸಿ ಟೀಚರ್, ನನ್ನ ಮನಸ್ಸು ಯಾಕೋ ನನ್ನ ಮಾತು ಕೇಳುತ್ತಿಲ್ಲ, ನನ್ನ ಕಷ್ಟವನ್ನು ನಾನು ಯಾರಿಗೂ ಹೇಳಲು ಆಗುತ್ತಿಲ್ಲ ಅಂತ ಹೇಳಿ ಅಳುತ್ತ ಕುಳಿತೆ. ಆಗ ಟೀಚರ್ ನನಗೆ ಸಮಾಧಾನ ಮಾಡುತ್ತಾ, ಇದಾ ವಿಷಯ, ಇದು ತಪ್ಪು, ಹೀಗೆಲ್ಲ ಮಾಡಬಾರದು ಅಂತ ನನಗೆ ಬುದ್ಧಿ ಹೇಳಿದರು. ನನಗೆ ಸಮಾಧಾನ ಮಾಡಿ, ನಿನ್ನ ಮನಸ್ಸನ್ನು ಇಷ್ಟ ಬಂದ ಹಾಗೆ ಎಲ್ಲ ಕಡೆ ಹರಿಯಲು ಬಿಡದೆ ನಾವು ಮಾಡುವ ಕಾರ್ಯದಲ್ಲಿ ಹೇಗೆ ಕೇಂದ್ರೀಕರಿಸಬೇಕು ಅನ್ನುವುದನ್ನು ಹೇಳಿಕೊಟ್ಟರು. ಆ ದಿನದಿಂದ ನಾನು ತುಂಬಾ ಜಾಗೃತಿಯಾಗಿದ್ದೆ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು ಕನ್ನಡ ನ್ಯೂಜಿಕೆ@gmail.comಗೆ ಕಳಿಸಿ. ನಮಸ್ಕಾರ.